ಸೊ ಇದು ಶಿವನ ಸಮುದ್ರ, ಗಗನ ಚುಕ್ಕಿಯಿಂದ ಬರ ಚುಕ್ಕಿ ಹೋಗೋ ರೋಡಲ್ಲಿ ಮಧ್ಯದಲ್ಲಿ ಸಿಗುತ್ತೆ. ಹಾಂ, ದೊಡ್ಡ ಬೆಟ್ಟಗಳ ನಡುವೆ ಕಾವೇರಿ ಮಾತೆಯ ಲಹರಿ ದಾರಿ ಹೋಗೋಣ ನಡಿ. ಜಗ್ಗ ಅವರೆಲ್ಲ ಸಜೆಸ್ಟ್ ಮಾಡ್ತಿದ್ದಾರೆ, ಬೇಜಾರು ಮಾಡೋದು ಬೇಡ ಜಗ್ಗ ಅವ್ರಿಗೆ. ಜಗ್ಗ ಅವ್ರು ತೋರಿಸಿರುವಂಥ ದಾರಿಯಲ್ಲಿ ಹೋಗೋಣ ನಾವು. ಅಲ್ಲ, ಇದು ಸಪ್ರೇಟ್ ಚಾನಲ್ ಮಾಡಿದ್ದಾರೆ, ಇದು ಟರ್ಬೈನ್ ಹೋಗಿದೆ. ಇದು ಕೌಂಟಿಂಗ್ ಬರಲ್ಲ, ಇದು ಕೌಂಟಿಂಗ್ ಬರಲ್ಲ. ಗೇಟ್ ಇದೆಯಲ್ಲ ಇಲ್ಲಿ, ಗೇಟ್ ತರ ಇದೆಯಲ್ಲ ಇಲ್ಲಿ. ನೀವು ಬರಚುಕ್ಕಿಯ ಭರಭರಿತ ಭರಪೂರ ಮನಮೋಹಕ ದೃಶ್ಯ. ಯಾವ ಚೆನ್ನಾಗಿದೆ ಅಂದ್ರೆ ಇದೆ 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 ನಿಮ್ಮ ಪಾಯಿಂಟ್ ಮತ್ತೆ ಇದು ಬರಚುಕ್ಕಿ ಗಗನಚುಕ್ಕಿ ಅಲ್ವಾ, ಗಗನಚುಕ್ಕಿ ಮತ್ತೆ ಬಂದಿದ್ದು ಬರಚುಕ್ಕಿ. ನಾವು ನಿಂತಿರೋದು ಇವಾಗ ಬರಚುಕ್ಕಿ ಅಲ್ಲಿ. ಮತ್ತೆ ಹಸ್ತಾ ಇದೆ, ಊಟಕ್ಕೆ ಹೋಗೋಣ. ಏನಾಯ್ತೇನಾ, ಧೂಳು ಇದೆಯಲ್ಲ ಧೂಳು ಅದಕ್ಕೆ. ಓಕೆ, ಇದೆಯಲ್ಲಿ ಇವಾಗ ತಲಕಾಡ ಸ್ವಾಮಿಯವರ ಸನ್ನಿಧಿ ಭದ್ರಕಾಳೇಶ್ವರ. ಓಕೆ, ಪಾತಾಳೇಶ್ವರ ಶ್ರೀ ಮರಳೇಶ್ವರ ದೇವಾಲಯಗಳಿಗೆ ದಾರಿ ಅಂತ ನೀನೊಂದು ಬೋರ್ಡ್ ನೋಡೋದಕ್ಕೆ ಬರಂಗಾಯ್ತು. ಬೋರ್ಡ್ ನೋಡಲಿಲ್ಲ, ಮೈಲ್ ಸ್ಟೋನ್ ನೋಡಿಲ್ಲ. ನೋಡೋಣ. ಒಂಥರ ಹಿಸ್ಟ್ರಿ ಬುಕ್ ರಿವಿಸಿಟ್ ಮಾಡ್ದಂಗೆ ಇದೆ ಹೈ ಸ್ಕೂಲ್ದು. ಚಪ್ಪಲಿ ಬಿಚ್ಚಬೇಡಣಪ್ಪ, ಫುಲ್ ಮರಳಿದೆಯಲ್ಲ. ಚಪ್ಪಲಿ ಬಿಚ್ಚಬೇಕು ಅಂದ ಕೈಡಿ ಇಡಲ್ಲ ಇದಾರ ಇದಕ್ಕೆ. ಚೆನ್ನಾಗಿದೆ ನೋಡು, ಫುಲ್ ಮರಳಿಂದು. ಏನು ಜಾಗ ಫೋಲ ಫಿಲ್ ಬಿಸಿ ಬಿಸಿ ಆಗ್ಬಿಟ್ಟ ಯಾರಿಗೆ. ಹಲೋ ಸರ್, ಎಲ್ಲಿದ್ದೀವಿ ಸರ್? ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಯೂಸ್ ಮಾಡೋಂಗಿಲ್ಲ, ಪ್ಲಾಸ್ಟಿಕ್ ಫ್ರೀ ವಲಯ ಇದು. ಏನಿಲ್ಲ, ಈ ಕಡೆ ತರಕಾರಿ ಕಡೆ ಬಂದಿದೆ ಸಾಲ. ಸ್ಕೂಲ್ ಬುಕ್ ರಿಸೀವ್ ಮಾಡಿದೆ. ಗಂಗಾ ರಾಜಧಾನಿ ತಲಕಾಡು, ಏಷ್ಯಾದ ಫಸ್ಟ್
ಎಲೆಕ್ಟ್ರೋ ಹೈಡ್ರೋ ಎಲೆಕ್ಟ್ರೋ ಪವರ್ ಸ್ಟೇಷನ್ ಎಲ್ಲ ನೋಡಾಯ್ತು. ಯಾರ್ದು ತರಿಸಿದ್ದ? ಓ ಸುಸ್ತಾಗ್ತದೆ, ಫುಲ್ ಎಲ್ಲ ಮರಳ ಇರೋದಿಲ್ಲಿ ಕಾಲ್ಗೆ. ಮತ್ತೆ ನೀನು ಒಳ್ಳೆ ಫೀಲ್ ಇದೆ ಕಾಲ್ಗೆ ಮರಳು ತಿಕ್ತಾ ಇರೋದ್ರಿಂದ. ಇದು ಪತ್ತಾಳೇಶ್ವರನ ಲೈನಿಂದ ಬೈ ಒಳ್ಳೆ ಪತ್ತಾಳೇಶ್ವರ ದೇವರು ಫುಲ್ ಕೆಳಗಡೆ ಇದ್ದಾರೆ. ಕಂಬರಣ ಚೆನ್ನಾಗಿ ಒಳ್ಳೆ ಕೂಲ್ ಆಗಿದೆ ಪ್ಲೇಸ್. ಓಕೆ, ಪತ್ತಾಳೇಶ್ವರ ನೋಡಾಯ್ತು. ಇವಾಗ ಎಲ್ಲಿ ಹೋಗ್ತಿದ್ದೀವಿ ಜಾಗ? ಯಾವುದೋ ಹೊಸ ಮರಳೇಶ್ವರ ಗೊತ್ತಿಲ್ಲ ನನಗೆ. ಯಾವುದು ಮರಳೇಶ್ವರ ಸ್ವಾಮಿ ದೇವಸ್ಥಾನ? ಸೊ ಎಲ್ಲರೂ ಹಿಂಗೆ ಇದು ಇದು ಹೋಗ್ತಾ ಇರೋದು ಮರಳೇಶ್ವರ. ಇವಾಗ ನಾವು ನೋಡಿದ್ದು ಅದು ಪತ್ತಾಳೇಶ್ವರ. ಪತ್ತಾಳೇಶ್ವರ ರೈಟ್ ಸೈಡಲ್ಲಿ ಹೋದ್ರೆ ಫುಲ್ ಡೆಡ್ ಎಂಡಲ್ಲಿ ಮರಳೇಶ್ವರ. ಮರಳೇಶ್ವರ ಬರ್ತಾ ಇದೆ. ಇಲ್ಲಿ ಸುತ್ತಲೂ ಕಾಡು, ಹಸಿರು, ಮಧ್ಯದಲ್ಲಿ ಮರಳು. ರ್ಯಾಂಪ್ ವಾಕ್ ಮಾಡ್ತಾ ಇದ್ದಂಗೆ ಇರುತ್ತೆ. ಮರಳೇಶ್ವರ ಬಂತು. ಇದೇ ಮರಳೇಶ್ವರ ಬುಕ್ ತಗೊಂಡಾಗಿದೆ. ಬುಕ್ಕಲ್ಲಿ ಸ್ಟೋರಿ ಇದೆ. ಏನಾಯಿತು? ಆ ತಲಕಾಡು ಮರಳಾಗಿ ಮಾಲಂಗಿ ಮಡುವಾಗಿ ಮೈಸೂರು ದೊರೆಗಳಿಗೆ ಮಕ್ಕಳಾಗದೆ ಹೋಗಲಿ ಅಂತ ಯಾರು ಶಾಪ ಕೊಡ್ತಾರೋ ಅಲ್ಮೇಲಮ್ಮ ಶ್ರೀರಂಗರಾಯಮ್ಮ ಪತ್ನಿ ನೇಮಿತನಾಗಿದ್ದ ಆತನ ಮಡದಿಯ ಮೈಸೂರು ದೊರೆಗಳಿಗೆ ಶಾಪವನ್ನು ಕೊಟ್ಟ ಅಲ್ಮೇಲಮ್ಮ. ಇದು ಶಾಪದ ಕತೆ. ಮರಳ ಮೇಲೆ ನಡಿಗೆ. ಓಕೆ, ಎಕ್ಸಿಟ್ ಬರ್ತಾ ಇದೀವಿ ಅನಿಸುತ್ತಿದೆ. ಓ ಈಗ ಸುಸ್ತಾಯ್ತಾ? ವೆರಿ ಟೈರ್ಡ್. ಡೋಂಟ್ ವರಿ, ಸಿ ಐ ನೀಡ್ ಲಿಟ್ ಬಿಟ್ ವಾಟರ್. ಯು ಕ್ಯಾನ್ ಹ್ಯಾವ್ ಹೌ ಮೆನಿ ಐ ಮೀನ್ ವಾಟರ್ ಆಸ್ ಮಚ್ ಯೂಸ್ ಯು ವಾಂಟ್. ನೋ ಇಶ್ಯೂಸ್. ಓಕೆ, ಟೆಂಪಲ್